ಅಲ್ಲ ಯಾರ್ರೀ ಮರ್ರ ಅದೋ ಅವನಿಲ್ಲ ನಿನ್ನ ಹುಡುಗಿ ಕೈ ಬಿಟ್ಟು ಹೋಗ್ತದೆ ಅಂತ ಹೇಳ್ತಿದ್ದೀರಲ್ಲ ಎಂತಕ್ಕೆ ನಾನು ಹಿಂಗೆ ಹೆದರ್ಸ್ತೀರಿ ಮರ್ರಾ ನಾನು ಯಾವುದೋ ಇದ್ದೆ ಅಂತ ಹೇಳಿ ಅದ್ರ ಫೋನ್ ರಿಸೀವ್ ಮಾಡಲ್ಲ ಮೊದಲೇ ಸಿಟ್ಗೂ ಕೂತದೆ ಎರಡೆರಡು ಸತಿ ಫೋನ್ ಮಾಡೀನಿ ರಿಸೀವೇ ಮಾಡ್ಲ ಗೊತ್ತಾ ನನ್ನ ಕಷ್ಟ ನಂಗಾಗಿದೆ ನೀವು ಬೇರೆ ಅದ್ರ ಮಧ್ಯೆ ಹಿಂಗೆ ಹೇಳ್ತಿದ್ದೀರಿ ನಾನು ಕಾಯ್ತಿದ್ದೀನಿ ಎಲ್ಲರೂ ನಾ ಫೋನ್ ಮಾಡಿದಾಗ ಈಗ ಹೆಂಗಿದ್ರು ಹಣ್ಣು ಹಿರ್ಕಕ್ಕೆ ಹೋಗೋದೊಂದು ಆಗ್ಯದಲ್ಲ ಮಾಯನಂಡೇನಾರು ಹೇರ್ಕೆ ಹೋಗಿತ್ತ ಎಂಥದ ಅದಕ್ಕೆ ರಿಸೀವ್ ಮಾಡಲೇನು ಹಂಗೆ ಇಷ್ಟೊತ್ತಿನ ಮೇಲೆ ಮಾಡ್ತದದು ಫೋನು ಸುಮಾರು ದಿವಸ ಆಯಿತು ಹದಿನೈದು ದಿವಸ ಆದಂಗೆ ಆಯ್ತು ಗೊತ್ತಾ ಅದ್ರ ಹತ್ರ ಮಾತಾಡಿದೆ ಅದೊಂದು ಅಪ್ಪ ಎಲ್ಲೂ ಹೊರಗಡೆ ಬಿಡೋದು ಇಲ್ಲ ಹಂಗಾಗಿ ನಂಗೆ ಹೊರಗಡೆ ಎಲ್ಲೂ ಸಿಕ್ಕಿಲ್ಲ ನೋಡ್ತೀನಿ ಸ್ವಲ್ಪ ಹೊತ್ತು ನೋಡಿ ನಾನೇ ಫೋನ್ ಮಾಡ್ತೀನಿ ಫೋನ್ ರಿಸೀವ್ ಮಾಡದೇ ಇದ್ದರೆ ಹೋಗೋದೇ ನಾಳೆ ಆದರು ಮನೆಗೆ ನೋಡಿ ಬೇಕಾರೆ ಇದೊಂದು ಕೆಂಪು ಮಂಡೆ ಯಾವಾಗ ನೋಡಿದ್ರು ನಾನು ಮನೇಲಿ ಇಲ್ಲದೆ ಇದ್ದಾಗಲೇ ಫೋನ್ ಮಾಡೋದು ತಕ್ಷಣ ಮಾಡೋಣ ಅಂದ್ರೆ ನನಗೆ ಏನು ಮನೇಲಿ ಫ್ರೀ ಇದ್ದಾರೂ ಇರ್ತೀನ ಅದು ಇಲ್ಲ ಅಲ್ಲ ಈಗ ಅಪ್ಪ ಫೋನ್ ಮಾಡಿದ್ರಿ ಎಂತ ಹೇಳಲ್ಲ ಆದರೂ ಬೇಡ ಫೋನ್ ಮಾಡಿದ್ದು ಗೊತ್ತಾದರೆ ಕಡೆಗೆ ಬೇಡ ನೀನು ಒಂದು ಜೊತೆ ಮದುವೆನೇ ಮಾಡ್ಕೊಂಡು ಹೋಗು ಕಾಲೇಜಿಗೆ ಕಳಿಸಲ್ಲ ಅಂದರೆ ನನ್ನ ಕಷ್ಟ ನನಗೆ ಗುರುವಾರ ಹೋಗ್ಬೇಕು ಕಾಲೇಜಿಗೆ ಕೆಂಪು ಮಂಡ್ಯ ಕಾಲೇಜಿಗೆ ಸೇರ್ಸಕ್ಕೆ ನಾನೇ ಬರ್ತೀನಿ ನನಗೆ ಹೇಳು ಅಂದಿತ್ತು ಹೆಂಗೆ ಹೇಳೋದು ನಾನೀಗ ಫೋನು ಎಂತ ಕಾದು ಕಾದು ನಿದ್ದು ಬತ್ತವೆ ನೀವು ಸುಮ್ಮನೆ ಫೋನ್ ಮಾಡುವತ್ಲಾಗೆ ಅಂತ ಹೇಳ್ತಿದ್ದೀರಾ ಹೆಂಗೆ ನಿದ್ದೆ ಬತ್ತದ್ರೆ ಲವ್ ಮಾಡು ಗೊತ್ತಿಲ್ಲ ನಿಮಗೆ ಗೊತ್ತಿದ್ದಿದ್ರೆ ನೀವು ಹಿಂಗೆ ಹೇಳ್ತಿರ್ಲ ಈಗ ಹುಡುಗಿಗೆ ಫೋನ್ ಮಾಡಬೇಕು ಅಂತ ಕಾಯ್ತಿರೋಷ್ಟೊತ್ತಿಗೆ ನಿದ್ರೆ ಹತ್ತಿರ ಸುಡಿತದನ್ರೀ ಇಲ್ಲಪ್ಪ ಬೇಗ ಮಾಡಿದ್ರೆ ಏನು ಹೇಳಿ ಅಪ್ಪ ಹಿಂದೆ ಮುಂದೆ ಓಡಾಡ್ತಿರ್ತದೆ ಎಲ್ಲರ ಅಪ್ಪನೇ ಫೋನ್ ರಿಸೀವ್ ಮಾಡಿದ್ರೆ ಅಪ್ಪನ ಹತ್ರ ಮಾತಾಡ್ತಾ ಕೂತ್ಕೊಂತಾರೆ ಆಗೋದಾಗಿದೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಲ್ಲ ನೀವೆಂತ ಕೆಸರಿರೋದಾ ನೀವು ಮಲ್ಕೇಳಿ ಹೇಳ್ತೀನಿ ನೀವು ಈ ಥರ ಕೊಂಡು ಹಾಕಿ ನಮ್ಗೆ ಹಿಂಗೆ ಮುಂದೆ ಹೋತಿರೋದು ಮಾತಾಡೋದು ಕತೆಯಾಡೋದು ಎಲ್ಲದು ಎಂಥದರ ಅಲ್ಲಿ ನಾಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀನಿ ಏನು ಅಂಬಾರಿ ಮೇಲೆ ಓಡಾಡ್ದಂಗೆ ಓಡಾಡ್ತಿರ್ತಾನಲ್ಲ ಕಾರಲ್ಲಿ ನಿಲ್ಸಿ ಮಾತಾಡ್ತಾನೆ ಎಂತ ನೋಡ್ತೀನಿ ಮಾತಾಡದೆ ಇದ್ರೆ ನಾವು ಹೆಸರು ಹಿಡಿಯಕ್ಕೆ ಹೋಗಲ್ಲ ನಾನು ಗ್ಯಾರಂಟಿ ಮಾತ್ರ

ಎರಡು ಸರಿ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗಲ್ಲ ಮೂರನೇ ಸರಿನು ನಾನೇ ಮಾಡೀನಿ ಮತ್ತೆ ಯಾರು ಅಂತ ಕೇಳೋದಂತೆ ಇನ್ಯಾರು ಫೋನ್ ಮಾಡ್ತಾರೆ ನಿಂಗೆ ಇಷ್ಟೊತ್ತಿನಲ್ಲಿ ಓಹೋ ಹೋ ಹೋ ನಿಮ್ಮನ್ನು ಬಿಟ್ಟರೆ ನಂಗೆ ಬೇರೆ ಯಾರು ಫೋನ್ ಮಾಡೋರೇ ಇಲ್ಲ ಅಂತ ಅಂದ್ಕೊಂಡ್ರ ಅಮಾಸ್ಯೆಗೆ ಒಂದ್ಸರಿ ಹುಣ್ಮೆಗೆ ಸರಿ ಫೋನ್ ಮಾಡೋದು ನಾನು ಫೋನ್ ಮಾಡಿದಾಗಲೂ ರಿಸೀವ್ ಮಾಡೋಕ್ಕಾಗಲ್ಲ ಮತ್ತು ನಂಗೆ ಹೇಳ್ತಾರೆ ಫೋನ್ ರಿಸೀವ್ ಮಾಡೋಲ್ಲ ಅಂತ ನಾನು ಫೋನ್ ಮಾಡಿದಾಗ ಏನು ಬಾರಿ ರಿಸೀವ್ ಮಾಡಿದ್ರಿ ನೋಡಿ ನೀವು ನಾನಾರು ಎಷ್ಟೊತ್ತಿಗೂ ನನ್ನ ಕೈಲಿ ಫೋನ್ ಇರೋಲ್ಲ ಹಂಗಾಗಿ ರಿಸೀವ್ ಮಾಡಲ್ಲ ನಿಮಗೇನು ಫೋನ್ ನಿಮ್ಮದೇಯಾ ನಿಮ್ಮ ಹತ್ರನೇ ಇರ್ತದಪ್ಪ ಆದರೂ ಒಂದು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಹ್ಞೂ ಹುಡುಗಿಯರು ಈ ಥರ ಹೇಳೋದ್ನೊಂದು ಕಲ್ತ್ಕೊ ಬಿಟ್ಟಿರಿ ನಾ ಫೋನ್ ಮಾಡಿದ್ದೆ ನೀವು ರಿಸೀವ್ ಮಾಡಲ್ಲ ನಿಮಗೆ ಯಾವುದೇ ಟೆನ್ಷನ್ ಇರೋಲ್ಲ ಅಂತ ಏನು ಟೆನ್ಷನ್ ಪೂರ್ತಿ ಹೆಂಗಸರಿಗೆ ಹುಡುಗಿಯರಿಗೆ ಇರದ ನಮಗೇನು ಟೆನ್ಷನ್ ಇರೋಲ್ಲ ಯಾವ್ದಾದ್ರು ನೂರೆಂಟು ಟೆನ್ಷನಲ್ಲಿರೋ ಒಂದೊಂದು ಸರಿ ರಿಸೀವ್ ಮಾಡಲ್ಲಪ್ಪ ಹಾಗಂತ ಫೋನ್ ಮಾಡೋದೇ ಬಿಟ್ಟುಬಿಡದ ಆಮೇಲೆ ಮಾಡಿ ಎರಡು ಸರ್ತಿ ನಾನು ಫೋನು ಒಂದು ರಿಸೀವ್ ಮಾಡೋಕ್ಕಾಗಲ್ಲ ನಿಮಗೆ ಏನು ಹುಡುಗಿಯರು ಹಿಂಗೊಂದು ಹೇಳೋದು ಕಲ್ತು ಬಿಟ್ಟಿರಿ ಅಂತಿದ್ದೀರಿ ಇನ್ಯಾವ ಹುಡುಗಿಯರು ನಿಮ್ಗೆ ಹಿಂಗೆ ಹೇಳ್ತಾ ಇದ್ದಾರೆ ಭಾಳ ಸರ್ವಿಸ್ ಇದ್ದಾರೆ ಹಂಗೆ ಮಾತಾಡ್ತಿದ್ದೀರಲ್ಲ ನಾನೊಬ್ಬಳೇ ಅಲ್ಲ ಹಂಗಾರೆ ಇನ್ನು ಸುಮಾರು ಜನ ಅದರ್ ನಿಮ್ಗೆ ಹಿಂಗೆ ಹೇಳರು ಹಾಂ ತಾಯಿ ಮತ್ತೆ ಶುರು ಮಾಡಬೇಡ ಮಾರತಿ ನಿನ್ನ ಅನುಮಾನದ ಥರದ ಮಾತನ್ನು ಏನೋ ಬಾಯಿ ಮಾತಿ ಹೇಳಿದೆ ಅಷ್ಟೇಯ್ಯ ಹಂಗೆ ಹೇಳದಕ್ಕೂ ಇನ್ಯಾರೋ ನನಗೆ ಫೋನ್ ಮಾಡ್ಯಾರ ಅಂತ ಲೆಕ್ಕನ ಹೋಗ್ಲಿ ಬಿಡು ನಂಗೆ ಈಗ ಅಲ್ಲಿ ಮಾತಾಡ್ತಾ ಮಾತಾಡ್ತ ಆಗಲ್ಲ ಅಲ್ಲಿ ನನ್ನ ತಂಗಿ ಎಂಥ ಕಾರ್ ಬಂದ್ರೆ ಎಂತ ಅಂತ ಹೇಳಲಿ ನಾನು ಹತ್ರ ಮಾತಾಡ್ತಿದ್ದೆ ಅನ್ಲಿ ಈಗ ಮೊನ್ನೆ ಫೋನ್ ಮಾಡಿದ್ದಲ್ಲ ಎಂತಕ್ಕೆ ಹೇಳು ಅದನ್ನು ಫಸ್ಟ್ ಹೇಳೀಗ ಆಮೇಲೆ ಬೇರೆ ಎಂತಾರು ಮಾತಾಡ್ಬೋದು ಅಲ್ಲ ಮತ್ತೆ ನೀನು ಕಾಲೇಜಿಗೆ ಸೇರಕ್ಕೆ ಹೋಗೋದು ಯಾವಾಗ ಹೇಳಿದ್ದು ನೆನ್ಪದಿಯಲ್ಲ ನಾನೇ ಬರ್ತೀನಿ ಕಾಲೇಜಿಗೆ ಸೇರ್ಸೋಕ್ಕೆ ಅಂತ ಮತ್ತು ಅಪ್ಪನ ಕರ್ಗಿರ್ಕೊಂಡು ಬಂದಿ ಜೊತೆಗೆ ಒಬ್ಬಳೇ ಬಂದರೂ ಮಾತ್ರ ಇಲ್ಲಿದ್ರೆ ನಾನು ಬರೋಲ್ಲ ನಿನ್ನ ಜೊತೆಗೆ ಹೇಳಿನಲ್ಲಿ ಹೇಳು ಕಾಲೇಜಿಗೆ ಸೇರೋದು ಯಾವಾಗ ಮೊನ್ನೆ ಫೋನ್ ಮಾಡಿದ್ದೆ ಅಂತಕ್ಕೆ ಎರಡೂ ಈಗ ಬೇಗ ಆತ ನಾ ಎಂತ ಹೇಳಿ ಎಲ್ಲ ನೀವೇ ಮಾತಾಡ್ತಿದ್ರು ನಾನು ಎಂತ ಹೇಳೋದು ನಂಗೆ ಹೇಳ್ತಾರೆ ಮತ್ತೆ ಮಾತಿನ ಮಲ್ಲಿ ಅಂತ ಇವ್ರು ನೋಡಿದ್ರೆ ಮಾತಾಡ್ತಾನೆ ಇರ್ತಾರೆ ಅದನ್ನು ಹೇಳಕ್ಕಂತೇ ನಾನು ಮೊನ್ನೆ ಫೋನ್ ಮಾಡಿದ್ದು ಗೊತ್ತಾ ನೀವು ರಿಸೀವ್ ಮಾಡಲಲ್ಲ ಅಲ್ಲಿ ಯಾವ್ದನ್ನು ಹೇಳಕ್ಕೆ ಅಂತ ಅದನ್ನು ಪೋಸ್ಟ್ ಹೇಳೇ ಮಾರತ್ತೆ ಯಾವ್ದನ್ನು ಹೇಳಕ್ಕಂತ ಫೋನ್ ಮಾಡಿದ್ದು ಅದೇ ನಾನು ಕಾಲೇಜಿಗೆ ಸೇರೋ ಸುದ್ದಿನೇ ನಮ್ಮಪ್ಪ ನನ್ನ ಕಾಲೇಜಿಗೆ ಸೇರಿಸೋಲ್ಲ ಅಂತ ಕೂತಿದ್ರು ಗೊತ್ತಾ ಇವತ್ತು ಅವಾಗ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ಸೇರಿಸಲ್ಲ ಕಾಲೇಜಿಗೆ ಮದುವೆ ಮಾಡ್ತೀನಿ ಹಾಗೆ ಹಿಂಗೆ ಅಂದರು ನಾನಂತೂ ದಮ್ಮಯ್ಯ ದಕ್ಕಯ್ಯ ಅಂದು ಕಾಲೇಜಿಗೆ ಸೇರೋಕೊಂದು ಒಪ್ಸೀನಿ ಸೇರ್ಕೊತೀನಿ ಕಾಲೇಜಿಗೆ ಗುರುವಾರದಿಂದನೇ ಹೋಗಬೇಕು ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜಿಗೆ ಸೇರಾಗ್ಯದಂತೆ ನಾನು ನೀವು ಫೋನ್ ರಿಸೀವ್ ಮಾಡಲ್ಲ ಅಂತ ಕಾದು ಕೂತಿದ್ದು ಇಲ್ಲದಿದ್ರೆ ಮೊನ್ನೆನೇ ಕಾಲೇಜಿಗೆ ಸೇರಿರ್ತಿದ್ದೆ ನನ್ಗೆ ಗೊತ್ತಾ ಓದಾ ಅದಕ್ಕೆ ಫೋನ್ ಮಾಡಿದ್ದ ಗುರುವಾರ ಗುರುವಾರ ಅಂದರೆ ನಾಳೆಲ್ಲ ನಾಡ್ದು ಎಂಥ ನಂಗೆಲ್ಲೋ ಒಂದು ತಿರುಗಾಟ ಅದೇ ಯಾವತ್ತು ಎಂಥ ಮಾಡಿದ ನೀ ಮೊದ್ಲೇನಾರು ಹೇಳಿರ್ತೀ ಏನು ಮಾಡ್ತಿ ಮೊನ್ನೆ ಫೋನ್ ಮಾಡ್ದಾಗ ರಿಸೀವ್ ಮಾಡಿದರೆ ಎಲ್ಲ ಸರಿ ಆತಿತ್ತು ಹಂಗ ನಾನೀಗ ಅದನ್ನೇ ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಕಸ್ಮಾತ್ ನಂಗೆಲ್ಲರೂ ತಿರ್ಗಾಟನೇ ಅದೇ ಅಂದರೆ ಮತ್ತೆ ಅದಕ್ಕೊಂದು ಸಿಟ್ಟು ಬೇಡ ನಾನು ಇನ್ನೊಂದು ದಿವಸ ಬರ್ತೀನಿ ನೀ ಅವತ್ತು ಹೋಗಿ ಸೇರಿರಬೇಕಾರೆ ಗುರುವಾರ ಒಳ್ಳೆ ವಾರ ಅಲ್ಲ ಅದಕ್ಕಾಗಿ ಮಿಸ್ ಮಾಡೋದು ಬೇಡ ಹೆಂಗು ಬಾಣಲಿ ಇರ್ತದಲ್ಲ ನಿನ್ನ ಜೊತೆ ಪದೇ ಪದೇ ನಮ್ಮ ಅಪ್ಪನ ಸುದ್ದಿ ಹೇಳ್ತಾ ಇದ್ರೆ ಮತ್ತೇನಿಲ್ಲ ಅವತ್ತೇನು ಹೇಳಿದ್ರಿ ಕಾಲೇಜಿಗೆ ಸೇರ್ಬೇಕಾರೆ ನಾನು ಬಂದೇ ಬರ್ತೀನಿ ನಂಗೆ ಹೇಳಿದೆ ಸೇರಂಗಿಲ್ಲ ಅಂದಿದೆ ಅದಕ್ಕೋಸ್ಕರ ನಾನು ಇಷ್ಟು ದಿವಸ ಕಾದಿದ್ದಾತು ಈಗ ನೋಡಿದ್ರೆ ನನಗೇನೋ ತಿರ್ಗಾಟ ಅಂತ ಒಳ್ಳೆ ಮತ್ತಲ್ಲಿ ತಿರ್ಗಾಟ ಗಿರ್ಗಾಟ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅವತ್ತು ಬಂದರೆ ಆಯಿತು ಹೇಳಿದ್ ಮತ್ತೆ ನಾನಿಲ್ಲ ಅಂದರೆ ಇನ್ನು ಫೋನು ಮಾಡಲ್ಲ ಎಂಥದ್ದು ಮಾಡಲ್ಲ ಇದೇ ನೋಡಲ್ಲ ಅನ್ನೋದು ನಾನೇನೀ ಕಣ್ ತುಂಡಾಗ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳದ್ನ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಏನು ನಾನು ಇನ್ನಂಗೆ ಮನೇಲಿ ಕೂತ್ಕೊಂಡಿರೋನಾ ಹೊರಗಡೆ ಬಾಡಿಗೆಗೆ ಹೋಗ್ತಿರೋನಪ್ಪ ಈಗ ಅವ್ರ ಬಾಡಿಗೆ ಅವ್ರು ನನ್ನೇ ನಂಬ್ಕೊಂಡಿರೋಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಬಿಸಾಕಿ ನೀನು ಜೊತೆ ಕಾಲೇಜಿಗೆ ಸೇರ್ಸಕ್ಕೆ ಬರೋಕ್ಕಾಗ್ತದ ನನಗೆ ಅವ್ರು ಏನು ಅಂದ್ಕೊಳಲ್ಲ ಸರಿ ಬಾಡಿಗೆ ಹೇಳ್ತಾರಾ ನನಗೆ ಬಾಡಿಗೆ ಹೇಳೋದ್ರೆ ಕತೆ ಹೆಂಗೆ ಅವ್ರಿಗೆ ತೊಂದರೆ ಎಷ್ಟಾಗಲ್ಲ ನನ್ನಿಂದ ಅದು ಬೇರೆ ಈಗ ಈ ಸೀಸನ್ನು ವೆಹಿಕಲ್ಗಳು ಸಿಗೋಲ್ಲ ಗೊತ್ತಾ ಆದರೂ ನಾನು ನನಗೆ ಗೊತ್ತಿರೋರು ಇನ್ಯಾರನ್ನಾರು ಅವ್ರಿಗೆ ಗೊತ್ತು ಮಾಡಿ ಬರ್ತೀನಿ ಹೇಳ್ತಿದ್ದೀನಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಮತ್ತೆ ಏನು ಇನ್ಯಾವತ್ತೂ ಫೋನ್ ಮಾಡಲ್ಲಂತೆ ಕತೆ ಹಿಂಗೆ ಮಾಡಿದ್ರು ಮುಂದೆ ಹೆಂಗೆ ಅಂತ ಹಾಂ 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 ಸಾಕು ಮತ್ತೆ ಲೆಕ್ಚರ್ ಕೊರೆಯಕ್ಕೆ ಶುರು ಮಾಡೋದು ಬೇಡ ನಾನು ಹಂಗೆ ಅಡ್ಜಸ್ಟ್ ಮಾಡ್ಕೊತೀನಿ ನನಗೂ ಗೊತ್ತಾಗ್ತದೆ ಆದ್ರೆ ಮಾತ್ರ ಟ್ರೈ ಮಾಡಬೇಕು ನೀವು ಅದು ನೀವು ಹೇಳಿದ್ರಲ್ಲ ನಾನೇ ಬರ್ತೀನಿ ಕಾಲೇಜಿಗೆ ಸೇರ್ಸೋಕ್ಕೆ ಅಂತ ಅದಕ್ಕೆ ನಾನು ಹೇಳಿದ್ದಪ್ಪ ಎರಡು ಮೂರು ದಿನ ಮುಂದೆ ಹಾಕಿದೆ ಗೊತ್ತಾ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಅಡ್ಮಿಷನ್ ಮಾಡ್ಕೊಂಡಾಯಿತು ಗುರುವಾರ ಬನ್ನಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮತ್ತೆ ನಾನಂತೂ ಅವತ್ತು ಕಾಲೇಜಿಗೆ ಸೇರೋದು ಸೇರ್ತೀನಪ್ಪ ಮತ್ತು ಅವತ್ತು ಬೇಡ ಇನ್ನೊಂದು ಸೇರ್ಬೋದು ಅಂತ ಹೇಳಿದ್ರೆ ನಾ ಮಾತ್ರ ಕೇಳಲ್ಲ ನಮ್ಮ ಅಪ್ಪಿಗೆ ಒಪ್ಕೊಂಡಿದ್ದೇ ದೊಡ್ಡ ಮಾತು ಕೊನೆ ಕಾಲೇಜಿಗೆ ಬೇಡ ಅಂದ್ರೆ ಏನು ಮಾಡಲಿ ನಾನು ಇಲ್ಲ ಇಲ್ಲ ನೀನು ಅವತ್ತು ಕಾಲೇಜಿಗೆ ಹೋಗೋದು ಹೋಗೋ ಕಾಲೇಜಿಗೆ ಸೇರೋದನ್ನು ನೀನು ಬಿಡೋದು ಬೇಡ ಮುಂದೂಡೋದು ಬೇಡ ನಿನ್ನಪ್ಪು ಮೊದಲೇ ಗುಳಿಗೆ ಗಂಡಂತರ ಈ ಅಷ್ಟೊತ್ತಿಗೆ ಎಂತ ಹೇಳ್ತದೆ ಅಂತ ಗೊತ್ತಾಗಲ್ಲ ಕಾಲೇಜಿಗೆ ಸೇರ್ಕ ಆಮೇಲೆ ನೋಡನ್ ಬೇಕಾರೆ ಅಲ್ಲ ಇನ್ನು ಒಂದು ಮಾತು ಕೇಳಬೇಕಿತ್ತು ಹೆಂಗೆ ಕೇಳೋದಂತ ಗೊತ್ತಾತಿಲ್ಲ ಹಾ ಪೀಟಿಕೆನೆ ಭಾಳ ಉದ್ದ ಆತ ಅದೆಯಲ್ಲ ಎಂತ ಕೇಳ ಎಂತ ಡ್ರೆಸ್ ಗೀಸ್ ಕೊಡಿಸ್ಬೇಕಿತ್ತ ಇಲ್ಲ ನಾನು ಹಾಗೆಲ್ಲ ಅಪ್ಪ ಅಮ್ಮನ ಕೇಳಿದೆ ಹಾಗೆಲ್ಲ ಈಗಲೇ ಕೊಡ್ಸೋಕ್ಕಾಗಲ್ಲ ನೋಡೋಣ ಬೇಕರ್ ಆಮೇಲೆ ಬೇಕರ್ ಕೊಡ್ಸೋಣ ಈಗ ಇದ್ದವನೇ ಹಾಕೊಂಡು ಹೋಗು ಹೆಂಗೋ ನಿನ್ನ ಹುಡುಗ ಇಲ್ಲಿ ಇದ್ದೀನಲ್ಲ ಯಾವ ಬಟ್ಟೆ ಹಾಕ್ಕೊಂಡು ಹೋದರೂ ಒಂದೇ ಕಾಲೇಜಿಗೆ ಇದ್ದವನೇ ಹಾಕ್ಕೊಂಡು ಹೋಗು ಆತ ಮಾತಾಡಿದ್ದ ಆತ ಏನು ದೊಡ್ಡ ಕುಬೇರನ ವಂಶಸ್ಥರು ಇವರು ಇವ್ರ ಹತ್ರ ನಾನು ಡ್ರೆಸ್ ಕೊಡ್ಸಕ್ಕೆ ಹೇಳಿಬಿಡ್ತೀನಿ ಈಗ ಅಂಥ ಗತಿ ನನಗೇನು ಬರಲ್ಲ ಇನ್ನು ನಾನು ಕೇಳಬೇಕು ಅಂದ್ಕೊಂಡಿದ್ದು ನಮ್ಮಪ್ಪ ಈಗಲೇ ಮದುವೆ ಮಾಡ್ತೀನಿ ಮಾಡ್ತೀನಿ ಅಂತಾರಲ್ಲ ಅಕಸ್ಮಾತ್ ನಿಮಗೆ ಕೊಟ್ಟು ಮದುವೆ ಮಾಡಿದ್ರೆ ಮದ್ವೆ ಆದ್ಮೇಲೆ ನನ್ನ ಓಹೋ ಹಾ ಹಾ ಭಾಳ ಬಿಡು ನೀನು ಓದು ಬರ್ಸದ್ ಖರ್ಚೆಲ್ಲ ನನ್ನ ಕೈಯಲ್ಲಿ ಆಗಲಿ ಅಂತಾನ ನಿನ್ನ ಅಪ್ಪನು ಮಹಾ ಬುದ್ಧಿವಂತರು ಒಬ್ಬ ಇದೇ ಐಡಿಕ್ಟ್ ಅವೆಲ್ಲ ಏನು ಬೇಡ ನೀನು ಡಿಗ್ರಿ ಮುಗಿಸ್ಕ ಡಿಗ್ರಿ ಮುಗಿದ ಮೇಲೆ ಮದುವೆ ಆಗೋಣ ಮದುವೆ ಮಾಡಿ ಮನೆಗೆ ಕರ್ಕು ಬಂದ್ಕೊಂಡು ನಿನ್ನ ಕಾಲೇಜಿಗೆ ಕಳಿಸ್ದ ಕೂತ್ಕೊಂಡ್ರೆ ಇಲ್ಲಿ ನಮ್ಮಮ್ಮ ಅಮ್ಮನ ಕತೆ ಏನಾಗ್ಬೇಕು ಮನೇಲಿ ಅಮ್ಮಗೆ ಹೆಲ್ಪ್ ಮಾಡೋರ ಯಾರೋ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನೀನು ಡಿಗ್ರಿ ಬಂದು ಬೇಕಾರೆ ನಿಮ್ಗೆ ಮಾಡಬೇಕು ಡಿಗ್ರಿ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ ಡಿಗ್ರಿ ಮುಗಿಸು ನಾನೇನು ಬೇಡ ಅನ್ನಲ್ಲ ಆಮೇಲೆ ಮದುವೆ ಆದರೂ ಸೈ ಹ್ಞೂ ನಾನು ಹಾಗೆ ಹೇಳಿದೆ ಆದರೆ ಅಷ್ಟೊಳಗೆ ಬೇರೆ ಯಾರಿಗೆ ಮಾಡಿ ಕೊಟ್ಟು ಬಿಟ್ರೆ ಮತ್ತೆ ತಲೆ ಬಿಸಿನೇ ಇಲ್ಲಲ್ಲ ನಾನು ಬರ್ತೀನಿ ಒಂದು ಊಟ ಉಂಡ್ಕೋತೀನಿ ಅಕ್ಷತೆಗಳು ಹಾಕ್ತೀನಿ ಬತ್ತಿರ್ತೀನಿ ಅಷ್ಟೇ ಕೆಲಸ ಮತ್ತೆ ಅಂತ ಇದಕ್ಕೆ ನಂಗೆ ಸಿಕ್ಕಿ ಬರೋದು ಯಾವಾಗಲೂ ಹಿಂಗೆ ದೊಡ್ಡ ಮಾತಾಡ್ತಿರೋದು ನಿಮ್ಮ ಹತ್ರ ಮಾತು ಆಡಲ್ಲ ಹಲೋ ಹಲೋ ಥೋ ಫೋನ್ ಕಟ್ಟೇ ಮಾಡ್ತು ಸಿಟ್ಟೇನು ಮೂಗಿನ ತುದಿನೇ ಅದೇ ಅಂತ ನೀವೆಂತಕ್ಕೆ ನಗಾಡ್ತಿದ್ದೀರಿ ಹುಡುಗಿ ಫೋನ್ ಕಟ್ ಮಾಡ್ತು ಅಂತನಾ ಏನಿಲ್ಲ ಇವತ್ತು ಫೋನ್ ಕಟ್ ಮಾಡೋದು ನಾಳೆ ಮತ್ತೆ ಮಾಡ್ತದೆ ಅದಕ್ಕೆ ಮದುವೆ ಮನೆಗೆ ಬಂದು ಅಕ್ಷತೆ ಹಾಕ್ಬಿಟ್ಟೀನಿ ಅನ್ನಲ್ಲ ಅದಕ್ಕೆ ಸಿಟ್ಟು ಬಂತು ಅದರಲ್ಲೇ ಗೊತ್ತಾಗಲ್ಲ ನಿಮಗೆ ಎಷ್ಟು ಲವ್ ಅದಕ್ಕೆ ನನ್ನ ಮೇಲೆ ಅಂತ ಹೆಂಗೆ ಈಗ ನಗಾಡಿ ನೋಡೋಣ